ಹೇಳು ಮನೀಷ, ನಾನೇನ್ ಮಾಡ್ಬೇಕಂತ ಹೇಳು. ನಾನೇನ್ ಕೇಳಿದ್ರು ಮಾಡ್ತೀಯಾ? ಶೋರ್. ಒನ್ ಮಿನಿಟ್. ನನಗಿದ್ರ ಮೇಲೆ ನಿನ್ ಸಿಗ್ನೇಚರ್ಸ್ ಬೇಕು. ಏನಿದು? ಡಿವೋರ್ಸ್ ಪೇಪರ್ಸ್. ನಿನ್ ಜಾತಕದಲ್ಲಿರೋ ದೋಷ ಗಂಡಾಂತರ ಕಳೆದ್ಮೇಲೆ ಫ್ಯೂಚರಲ್ಲಿ ನೀನು ಭಾಗ್ಯ ದೂರ ಆಗೋಕೆ ಅಪ್ಲೈ ಮಾಡ್ಬೇಕಾಗಿರೋ ಡಿವೋರ್ಸ್ ಪೇಪರ್ಸ್. ಇದ್ರ ಮೇಲೆ ನಿನ್ ಸಿಗ್ನೇಚರ್ ಮಾಡು, ಆಗ ನಾನು ನಿನ್ನ ನಂಬ್ತೀನಿ. ನೀವಿಲ್ಲ ಅಂದ್ರೆ ನಾನಿಲ್ಲ ಅಂತ ನನಗ್ ಗೊತ್ತು. ಅದಕ್ಕೆ ಕಷ್ಟ ಇರ್ಲಿ ನಷ್ಟ ಇರ್ಲಿ, ನಾನ್ ಯಾವಾಗ್ಲೂ ನಿಮ್ ಜೊತೆಯಾಗಿರ್ತೀನಿ. ನನ್ ಹಣೆ ಬರ್ದಲ್ಲಿ ಏನಿದೆಯೋ, ನನ್ ಕೈಯಲ್ಲಿ ಏನಿದೆಯೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ ಜೀವನದಲ್ಲಿ ಮಾತ್ರ ಕೊನೆ ತನಕ ನೀವ್ ನನ್ ಜೊತೆಗಿರ್ತೀರಾ ಅಂತ ಗೊತ್ತು. ಯಾಕೆ ಸಿಗ್ನೇಚರ್ನ ಮಾಡ್ಬೇಕು ಅಂತ ಅನಿಸ್ತಿಲ್ಲ ಅಲ್ವಾ? ಭಾಗ್ಯನ ಎಲ್ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಭಯ ನಿನ್ನ ಕಾಡ್ತಿದೆ ಅಲ್ವಾ? ನಂಗ್ ಗೊತ್ತು ಮಿತ್ರ, ನೀನ್ ನಿಧಾನವಾಗಿ ಭಾಗ್ಯಂಗೆ ಹತ್ರ ಆಗ್ತಿದ್ಯಾ. ನಿಜ ತಾನೆ? ಸ್ಟಾಪ್ ಇಟ್ ಮನೀಷಾ. ನೀನ್ ಅನ್ಕೊಂಡಿರೋದ್ ಯಾವ್ದು ನಿಜ ಅಲ್ಲ. ಹಾಗಾದ್ರೆ ಪ್ರೂವ್ ಮಾಡ್ಬಿಟ್ಟು ತೋರ್ಸು. ಈಗ ಈ ಪೇಪರ್ ಮೇಲೆ ನಿಂಗೆ ಸೈನ್ ಬೇಕಷ್ಟೇ ತಾನೆ? ಯಸ್. ಆರ್ ಯು ಹ್ಯಾಪಿ ನೌ? ಈಗ್ಲಾದ್ರೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂತ? ಸೋ ಸ್ವೀಟ್ ಆಫ್ ಯು ಮಿತ್ರ. ನನ್ಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ನಂಗೆ ಗೊತ್ತು. ನನಗ್ ಬೇಕಾಗಿರೋದು ಆ ಪ್ರೀತಿನೇ, ಆ ನಂಬಿಕೆನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಿಗ್ನೇಚರ್ಸ್. ಇನ್ನು ಆ ಭಾಗ್ಯ ಹತ್ರ ಕೂಡ ಹೇಗಾದ್ರೂ ಸೈನ್ ತಗೊಂಡ್ಬಿಟ್ರೆ ನನ್ನ ಕೆಲಸ ಮುಗಿಯತ್ತ.
ಏನಾಯ್ತು ಭಾಗ್ಯ? ಕಾಲಿಗೇನೋ ಅಡ್ಡ ಬಂದಾಗಾಯ್ತು, ಕೇಕ್ ಕೈ ಜಾರ್ ಬಿದ್ಬಿಡ್ತು. ಹೀಗಿದನ್ ಅತ್ತೆ ನೋಡಿದ್ರೆ ಏನಂತಾರೋ. ಭಾಗ್ಯ, ಏನು ಅನ್ನಲ್ಲ, ಮೊದ್ಲು ನೀನ್ ಬಾ. ಹಾಗಲ್ಲ ರೀ, ಚಿಕ್ಕ ತಪ್ಪಾದ್ರೂ ಕ್ಷಮಿಸಲ್ಲ ಅಂತ ಅತ್ತೆನೆ ಅಂದಿದ್ರಲ್ಲ. ಯಾವ ತಪ್ಪು ಮಾಡ್ದೆ ಫಂಕ್ಷನ್ ಮುಗಿಸೋಣ ಅಂದ್ಕೊಂಡಿದ್ದೆ, ಆದ್ರೆ ಈಗ ಈ ರೀತಿ ಆಯ್ತು. ಈಗ್ಲೇ ತಕ್ಷಣಕ್ಕೆ ಕೇಕ್ನ ರೆಡಿ ಮಾಡೋಕೂ ಆಗಲ್ಲ, ಎಲ್ಲರೂ ಕೇಕ್ಗೋಸ್ಕರನೇ ಕಾಯ್ತಿದ್ದಾರೆ. ನನ್ಗೇನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ. ಭಾಗ್ಯ, ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ, ನಾವ್ ಏನಾದ್ರೂ ಯೋಚನೆ ಮಾಡೋಣ. ಮನಿಷಾ, ನೀನ್ ಇಲ್ಲಿದ್ಯಾ? ನಿಂಗೊಂದ್ ಗುಡ್ ನ್ಯೂಸ್. ಏನು ಆಂಟಿ? ಅದು ಡೆಕೋರೇಷನ್ ವಿಷಯದಲ್ಲಿ ಬಾಗಿನ ಸೋಲ್ಸಕ್ಕಾಗ್ಲಿಲ್ವಲ್ಲ, ಹಾಗೆ ಡಿಜೆ ವಿಷಯದಲ್ಲಿ ಕೂಡ ಸೋಲ್ಸಕ್ಕಾಗ್ಲಿಲ್ಲ. ಆದ್ರೆ ಕೇಕ್ ವಿಷಯದಲ್ಲಿ ಭಾಗ್ಯ ಮಾತ್ರ ಸೇವ್ ಆಗಲ್ಲ. ಏನ್ ಮಾಡಿದ್ರಿ ಆಂಟಿ? ಗಂಟೆಗ್ ತಗೊಂಡು ತಯಾರ್ ಮಾಡಿದ ಕೇಕ್ನ ಕ್ಷಣದಲ್ಲಿ ನೆಲದ ಪಾಲಾಗೋ ಹಾಗೆ ಮಾಡಿದೆ. ಹೌದು ಮನಿಷಾ, ಈಗ ಹೊಸ ಕೇಕ್ ಮಾಡೋಕಾಗ್ದೆ ಇರೋದ್ನ ಕೊಡಕ್ಕಾಗ್ದೆ ಪಾಪ ಈ ಸಂತೆಲಿ ಮಗು ತಪ್ಪಿಸ್ಕೊಂಡ್ರ ತರ ಹೆದರ್ಕೊಂಡು ನಿಂತಿದ್ದಾಳೆ. ಛೇ, ಒಳ್ಳೆ ಸೀನ್ ನಾನು ಮಿಸ್ ಮಾಡ್ಕೊಂಡೆ ಆಂಟಿ. ಕೇಕ್ ಹಾಳೋಗೋದನ್ನ ನೋಡ್ದಿದ್ರು ಪರವಾಗಿಲ್ಲ ಮನಿಷಾ, ಸ್ವಲ್ಪ ಹೊತ್ತಲ್ಲಿ ಭಾಗ್ಯನ್ ಮರ್ಯಾದೆ ಹೋಗುತ್ತೆ, ಅದನ್ನ ನೋಡಿ ಖುಷಿ ಪಡೋದು. ಎಸ್ ಆಂಟಿ. ಕೆಳಗಡೆ ಬೀಳ್ಸೋಕ್ ನೋಡಿದ್ರೆ ಮೇಲೆ ಹೇಳ್ತಾಳೆ, ಮರ್ಯಾದೆ ತೆಗಿಯೋಕ್ ಹೋದ್ರೆ ಪಕ್ಕ ಪ್ಲಾನ್ ಮಾಡಿ ತಪ್ಪಿಸ್ಕೋತಾಳೆ. ಈಗ ಬಿದ್ಲಲ್ಲ, ಹೇಗ್ ಅಳ್ತಿದ್ದಾಳೋ ನೋಡ್ಬೇಕು. ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ಹೋಗಿ ನೋಡೋದ್ರಾಯ್ತು ಮನಿಷಾ. ಅಂಡ್ ಯು ನೋ ಒನ್ ಥಿಂಗ್, ಈವನ್ ಐ ಹ್ಯಾವ್ ಎ ಗುಡ್ ನ್ಯೂಸ್. ಏನು ಗುಡ್ ನ್ಯೂಸಾ? ಡಿವೋರ್ಸ್ ಪೇಪರ್ಸ್ ವಿತ್ ಮಿತ್ರ ಸಿಗ್ನೇಚರ್ಸ್. ಮಿತ್ರ ಹತ್ರ ಸೈನ್ ಮಾಡಿಸಿದ್ದೀನಿ. ಏನು, ಮಿತ್ರನ ಹತ್ರ ಸಿಗ್ನೇಚರ್ ತಗೊಂಡ? ಕೇಳಿದ ತಕ್ಷಣ ಮಾಡಿದ್ನ? ಮಿತ್ರ ಮನ್ಸನ್ ನಾನು ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ ಆಂಟಿ. ಯಾವ ಮಾತು ಕೇಳ್ತಾನೋ ಏನ್ ಕೇಳಲ್ವೋ ನಂಗೆ ಚೆನ್ನಾಗಿ ಗೊತ್ತು. ಒಂದ್ ಚಿಕ್ಕ ಆಟ ಆಡಿದೆ, ಮಾತಲ್ಲಿ ಸೋಲ್ಸಿದ್ದೀನಿ, ಹಠ ಮಾಡಿ ಸಾಧಿಸಿದ್ದೀನಿ, ಕೋಪ ಮಾಡಿ ಕರ್ಗಿಸಿದ್ದೀನಿ ಆಂಟಿ, ಅಷ್ಟೇ. ವಿಲ ವಿಲ ಒದ್ದಾಡಿ ಎಲ್ಲಿ ಹೇಳ್ತೀನಿ ಅಲ್ಲಿ ಸೈನ್ ಮಾಡೇ ಬಿಟ್ಟ. ದಟ್ಸ್ ಗ್ರೇಟ್ ಮನಿಷಾ, ಇನ್ನಿಂಗೆ ಪ್ರಾಬ್ಲಮೇ ಇಲ್ಲ. ಮಿತ್ರನ ಒಪ್ಸಿದ್ಯಾ? ಸೈನ್ ಕೂಡ ಮಾಡಿಸ್ದೆ, ಚೆನ್ನಾಗಿದೆ. ಇಷ್ಟಕ್ಕೆ ಆ ಪೇಪರ್ಸ್ಗೆ ಪೂರ್ತಿ ಬೆಲೆ ಬಂದಿಲ್ಲ ಮನಿಷಾ, ಬಾಗಿನ್ ಸೈನ್ ಕೂಡ ಬೇಕಲ್ವಾ? ಅದಕ್ಕೂ ಕೂಡ ಏನಾದ್ರೂ ಒಂದ್ ಬ್ರಿಲಿಯಂಟ್ ಪ್ಲಾನ್ ಮಾಡ್ತೀನಿ ಆಂಟಿ. ಸದ್ಯಕ್ಕಂತೂ ಅರ್ಧ ವಿನ್ ನನ್ಗೆ ಸಿಕ್ಕಿದ ಹಾಗೆ ಅಲ್ವಾ? ಯಾ ಯಾ, ದಟ್ಸ್ ಟ್ರೂ. ಸರಿ ಸರಿ ಬನ್ನಿ. ಏನ್ ಮಾಡೋದೋ ಗೊತ್ತಿಲ್ಲದೆ ಬಾಡ್ ಹೋಗಿರೋ ಭಾಗಿನ್ ಫೇಸ್ ನ ನೋಡಿ ಮಜಾ ತಗೊಳ್ಳೋಣ. ಅಜ್ಜಿ, ತಾತನ್ ಫೋಟೋ ಇಟ್ ಮಾಡಿದ್ರೆ ಹೇಗಿರುತ್ತೆ ಅಂತೀರಾ? ಏಯ್, ನೀನ್ ಹೀಗೆ ನನ್ ರೇಗಿಸಿದ್ರೆ ನಾಳೆ ನನ್ ಹಾಗೆ ಒಂದ್ ಗಯ್ಯಾಳಿ ಮಗಳು ನಿಂಗೆ ಹುಟ್ಟಿ ನಿಂಗೆ ಬುದ್ಧಿ ಕಲಿಸ್ತಾಳೆ ನೋಡು. ಅಬ್ಬ ದೇವ್ರೆ, ಒಟ್ನಲ್ಲಿ ನೀವು ಗಯ್ಯಾಳಿ ಅಜ್ಜಿ ಅಂತ ಒಪ್ಕೊಂಡ್ರಲ್ಲ, ನಂಗಷ್ಟೇ ಸಾಕು. ಅಲ್ಲಿ ನೋಡಿ, ಭಾಗ್ಯ ಮುಖ ಕರ್ಗ್ ಹೋಗಿರೋ ಕೇಕ್ ತರ ಹೇಗ್ ಬಾಡೋಗಿದೆ. ಭಾಗ್ಯ, ಏನಮ್ಮ ಕೇಕ್ ತರ್ತೀನಿ ಅಂತ ನೀನ್ ಆಗ್ಲೇ ಹೋದ್ಯಲ್ಲ, ತರ್ಲೇ ಇಲ್ಲ? ಬೇಗ ತಗೊಂಡ್ ಬಾ, ನಿನ್ ಅತ್ತೆ ಮಾವನ ಹತ್ರ ಕೇಕ್ ಕಟ್ ಮಾಡ್ಸೋಣ. ಇನ್ನೆಲ್ ಕೇಕು, ಅದ್ ಯಾವಾಗ್ಲೂ ನೆಲದ ಪಾಲಾಗೋಯ್ತಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಭಾಗ್ಯ? ಹೋಗ್ ಕೇಕ್ ತಗೊಂಡ್ ಬಾ. ಈಗ್ಲೇ ತರ್ತೀನಿ ಅಜ್ಜಿ. ಏ ವಿವೇಕ್,
ಅದೇನ್ ಚಿಕ್ಕಮ್ಮ, ಕೇಕೇ ಇಲ್ವಲ್ಲ, ತಗೊಂಡ್ ಬರ್ತೀನಿ ಅಂತ ಹೋದ್ಲು? ನನ್ಗೂ ಅದೇ ಅರ್ಥ ಆಗ್ತಿಲ್ಲ. ಮತ್ತೆ ಈಗಿಂದ ಈಗ್ಲೇ ಮತ್ತೆ ಕೇಕ್ ಮಾಡೋದಂದ್ರೆ ಸಾಧ್ಯನೇ ಇಲ್ಲ. ಏನ್ ಮಾಡ್ತಾಳೋ ನೋಡೋಣ. ಭಾಗ್ಯ ಈ ಪ್ರಾಬ್ಲಮ್ನು ಕೂಡ ತನಗ್ ಬೇಕಾದ ಹಾಗೆ ಚೇಂಜ್ ಮಾಡ್ಕೊಂಡಿದ್ದಾಳೆ. ಈ ಬಾಗಿನ ತಲೆಯಲ್ಲಿ ಇಷ್ಟು ಬುದ್ಧಿ ಇದೆಯಾ? ನನ್ಗೆ ತಲೆ ಸುತ್ತ ಬರ್ತಿದೆ ಮನೀಷಾ. ವಾವ್, ಏನು ನೀನು ಅವರು ಕೇಕ್ ಕಟ್ ಮಾಡೋ ಮೊದ್ಲೇನೆ ತಿಂತೀಯೇನು? ಅದನ್ ನೋಡುದ್ರ ಅಜ್ಜಿ, ನನ್ನ ತಿನ್ನು ತಿನ್ನು ಅಂತ ಕರಿತಿರೋ ಹಾಗಿದೆ. ದೊಡಮ್ಮ ದೊಡಪ್ಪ, ಬೇಗ ಕಟ್ ಮಾಡಿ. Happy anniversary. Thank you. ಅತ್ತಿಗೆ, ಕೇಕ್ ಸೂಪರ್ ಆಗಿದೆ. ಫ್ರೂಟ್ಸ್ ಇಂದ ಮಾಡಿರೋ ಕೇಕ್ ಐಡಿಯಾ ಚೆನ್ನಾಗಿದೆ ಭಾಗ್ಯ. ಯಾರ್ದಿ ಐಡಿಯಾ? ಐಡಿಯಾ ನಂದೇ ಅತ್ತೆ, ಆದ್ರೆ ಇದಕ್ಕೆ ಮಿತ್ರ ಅವ್ರು ಕೂಡ ಹೆಲ್ಪ್ ಮಾಡಿದ್ರು. ನಿಜ ಹೇಳ್ಬೇಕಂದ್ರೆ ಬೆಳಗ್ಗೆ ನಾನು ಬೇರೆ ಕೇಕ್ ರೆಡಿ ಮಾಡಿದ್ದೆ, ಅದು ಕೈ ತಪ್ಪಿ ಕೆಳಗೆ ಬಿದ್ದು ಹೋಯ್ತು. ಇರೋ ಈ ಕಡಿಮೆ ಸಮಯದಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಈ ಐಡಿಯಾ ಬಂತು. ಮಿತ್ರ ಅವ್ರು ಕೂಡ ಫ್ರೂಟ್ಸ್ನೆಲ್ಲ ಕಟ್ ಮಾಡೋಕೆ ಹೆಲ್ಪ್ ಮಾಡಿದ್ರು. ಸ್ಪಾಂಟಿನಿಟಿ ಅಂದ್ರೆ ಇದು. ಕಡಿಮೆ ಟೈಮ್ ಇದ್ರೂ ತುಂಬಾ ಚೆನ್ನಾಗಿ ಮಾಡಿದ್ಯಾ ಭಾಗ್ಯ. ಎನಿಹಾ, ಒಳ್ಳೆ ಕೇಕ್, ಒಳ್ಳೆ ಕ್ರಿಯೇಟಿವಿಟಿ, ಚೆನ್ನಾಗಿದೆ ಭಾಗ್ಯ. ಥ್ಯಾಂಕ್ ಯು ಅತ್ತೆ. ಡೆಕೋರೇಷನ್ ತುಂಬಾ ಚೆನ್ನಾಗಿದೆ, ಯಾರು ಮಾಡಿದ್ದು? ಇನ್ಯಾರು, ನನ್ನ ಸೊಸೆ ಭಾಗ್ಯ ಮಾಡಿದ್ದು. ಫ್ರೂಟ್ಸ್ ಇಂದ ಮಾಡಿರೋ ಕೇಕ್ ಐಡಿಯಾ ಚೆನ್ನಾಗಿದೆ ಭಾಗ್ಯ. ಏನು ಒಬ್ಬೊಬ್ಳೆ ನಗ್ತಾ ಇದ್ಯಾ? ಒಬ್ಳೆ ಕೂತು ನಗುವಂಥದ್ ಏನಾಯ್ತು? ನಡಿಯೋ ಕಲಿತಿರೋ ಮಕ್ಕಳು ನಡೀತಾ ನಡೀತಾ ಬಿದ್ದು ಮತ್ತೆ ಎದ್ದು ಓಡ್ತಾರೆ ನೋಡಿ, ಆಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಈಗ ನನಗ್ ಕೂಡ ಅಷ್ಟೇ ಖುಷಿ ಆಗ್ತಿದೆ. ಯಾಕೆ ಭಾಗ್ಯ, ಅಂಥದ್ದೇನಾಯ್ತು? ಅತ್ತೆ ನನಗ್ ಕೊಟ್ಟ ಕೆಲ್ಸನ ಯಾವ ತೊಂದ್ರೆನೂ ಆಗದೆ ಇರೋ ಹಾಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಮಧ್ಯದಲ್ಲಿ ಡೆಕೋರೇಷನ್ ಹಾಳಾಯ್ತು, ಕೇಕ್ ಕೆಳಗಡೆ ಬಿತ್ತು. ಹೀಗೆ ಒಂದೊಂದೇ ಆಗ್ತಾ ಅತ್ತೆ ಕೊಟ್ಟಿರೋ ಮಾತನ್ನ ಉಳ್ಸ್ಕೊಳಕ್ ಆಗಲ್ವೇನೋ ಅಂತ ತುಂಬಾ ಭಯ ಆಯ್ತು. ಇನ್ನು ಅತ್ತೆ ನನ್ನ ಯಾವತ್ತು ನಂಬ್ದಿರೋ ಪರಿಸ್ಥಿತಿ ಬರುತ್ತೇನೋ ಅಂತ ತುಂಬಾ ಭಯ ಶುರು ಆಯ್ತು. ಆದ್ರೂ ಕೊನೆಗೆ ಎಲ್ರಿಗೂ ಇಷ್ಟ ಆಗೋ ಹಾಗೆ ಫಂಕ್ಷನ್ ಮುಗೀತಲ್ಲ, ಅದಕ್ಕೆ ಬಿದ್ರೂ ಎದ್ದಿರೋ ಫೀಲಿಂಗ್ ಇದೆ. ಈ ವಿಷಯದಲ್ಲಿ ಮಾತ್ರ
ನಿನ್ನ ಮೆಚ್ಚಲೇಬೇಕು ಭಾಗ್ಯ. ಇನ್ಯಾರಾದ್ರೂ ಆಗಿದ್ರೆ ನಡೆದಿದ್ದೇ ಯೋಚನೆ ಮಾಡ್ತಾ ನಡಿಬೇಕಾದನ್ನ ಮರ್ತು ಬಿಟ್ಟಿರೋರು, ಆಗೋದೆಲ್ಲ ಆಯ್ತು ಅಂತ ಅಲ್ಲೇ ಬಿಟ್ಟಿರೋರು. ಆದ್ರೆ ನೀನ್ ಹಾಗಲ್ಲ, ಎಲ್ಲರೂ ಮೆಚ್ಚೋ ಹಾಗೆ ಮಾಡಿ ಫಂಕ್ಷನ್ ನಡೆಯೋ ಹಾಗೆ ಮಾಡಿದೆ. ಐ ಆಮ್ ಪ್ರೌಡ್ ಆಫ್ ಯು, ಪ್ರೌಡ್ ಆಫ್ ಯು. ಏನಾಯ್ತು ಈ ಸರ ಎಷ್ಟು ಟ್ರೈ ಮಾಡಿದ್ರು ಬರ್ತಿಲ್ಲ? ನಾನ್ ತೆಗಿಲ್ಲ. ಯಾಕೆ ಹಾಗೆ ನೋಡ್ತಿದ್ಯಾ, ತೆಗಿಲ್ಲ. ಅಷ್ಟು ದೊಡ್ಡ ಫಂಕ್ಷನ್ನೇ ಸಕ್ಸಸ್ಫುಲ್ ಆಗಿ ಮಾಡಿದವಳು, ಇಷ್ಟು ಚಿಕ್ಕ ಸರ ತೆಗಿಯಕ್ಕಾಗ್ಲಿಲ್ವಾ? ಒಂದೊಂದ್ಸಲ ದೊಡ್ಡ ಕೆಲ್ಸ ಸುಲಭ ಅನ್ಸುತ್ತೆ, ಚಿಕ್ಕ ವಿಷಯನೇ ಕಷ್ಟ ಕೊಡುತ್ತೆ. ಸರಿ, ನನ್ಗೆ ಹೇಳೋದಲ್ಲ, ನೀವ್ ತೆಗಿರಿ ನೋಡೋಣ. ಎಷ್ಟೋ ವರ್ಷದಿಂದ ಈ ಮನೆ ಎರಡನೇ ಸೊಸೆ ಸ್ಥಾನದಲ್ಲೇ ಇದ್ದೀನಿ. ಅರವಿಂದ್ ಅಕ್ಕನ ಮಾತಿಗೆ ತಲೆ ಆಡಿಸೋದ್ ಬಿಟ್ರೆ ನನ್ ಮಾತಿಗೆ ಬೆಲೆ ಸಿಗ್ಬೇಕು ಅನ್ನೋ ನನ್ ಕನಸು ಕನ್ಸಾಗೆ ಉಳಿತು. ಕನಿಷ್ಠ ಮಿತ್ರಾಗೆ ಹೆಂಡತಿಯಾಗಿ ಬರೋಳು, ನನ್ ಕಂಟ್ರೋಲ್ ಅಲ್ಲೇ ಇರ್ತಾಳೆ, ನಾನ್ ಹೇಳ್ದಾಗ ಕೇಳ್ತಾಳೆ ಅಂದ್ರೆ ಈ ಮನೆಯಲ್ಲಿ ಅವಳ ಮೂಲಕ ನನ್ನ ಅಧಿಕಾರ ಶುರುವಾಗತ್ತೆ ಅನ್ಕೊಂಡೆ. ಆದ್ರೆ ಸಡನ್ ಆಗಿ ಮಿತ್ರನ್ ಜಾತಕದಲ್ಲಿ ಬಂದಿರೋ ದೋಷದಿಂದ ಈ ಭಾಗ್ಯ ಬಂದ್ಲು. ಈಗ ಮಿತ್ರ ಮತ್ತೆ ಭಾಗ್ಯ ಹತ್ರ ಆಗ್ಬಿಟ್ರೆ ಆಮೇಲೆ ನನ್ ಕನ್ಸು ನನ್ಸಾಗೋದೇ ಇಲ್ಲ. ಮಾಮ್, ಏನು ಏನಾಯ್ತು ಅಷ್ಟು ಕೋಪದಲ್ಲಿದ್ಯಾ? ನಿಂಗ್ ಹೇಳಿದ್ರು ಅರ್ಥ ಆಗಲ್ಲ ಬಿಡು. ನಾನ್ ಅರ್ಥ ಮಾಡ್ಕೊಳ್ತೀನಿ, ಹೇಳಮ್ಮ. ಮಿತ್ರ ಮತ್ತೆ ಭಾಗ್ಯ ದಿನಾ ದಿನ ಹತ್ರ ಆಗ್ತಿದ್ದಾರೆ ಸಂಜನಾ. ಭಾಗ್ಯ ತನ್ನ ಬುದ್ಧಿವಂತಿಕೆಯಿಂದ ಮಿತ್ರನ ತನ್ನ ಕಡೆ ಎಳ್ಕೊಳ್ತಿದ್ದಾಳೆ. ಸಂತೋಷ ಪಡೋ ವಿಷಯಕ್ಕೆ ಬೇಜಾರ್ಯಾಕೆ ಮಾಡ್ಕೊಳ್ತಿದ್ಯಾ ನೀನು? ಅದಕ್ಕೆ ನಿನ್ಗೆ ಅರ್ಥ ಆಗಲ್ಲ ಅಂತ ಹೇಳಿದ್ದು. ಸರಿ, ಅರ್ಥ ಮಾಡ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ನಿನ್ ಪ್ರಾಬ್ಲಮ್ ಏನು ಹೇಳು. ನೋಡು, ಮನೀಷಾ ನಮ್ಗೆ ತುಂಬಾ ಹತ್ರದವಳು. ಅದು ಅಲ್ದೆ ಮಿತ್ರ ಮೊದಲು ಇಷ್ಟಪಟ್ಟಿದ್ದು ಮನೀಷಾನೇ. ಮನೀಷಾ ಈ ಮನೆ ಸೊಸೆ ಆದ್ರೆ ನಮಗ್ ಬೇಕಾದಾಗಿರ್ತಾಳೆ, ನಾನ್ ಹೇಳ್ದಾಗೆ ಅವಳು ನಡ್ಕೊಳ್ತಾಳೆ. ಭಾಗ್ಯ ಅದಕ್ಕೆ ತುಂಬಾ ಒಳ್ಳೆಯವರಮ್ಮ, ಅವರೇ ಅಣ್ಣನ್ಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ನೀನ್ ಅನ್ಕೊಂಡಿದ್ಯಾ? ನಾಲ್ಕು ಒಳ್ಳೆ ಮಾತು ಹೇಳ್ತಿದ್ದ ಹಾಗೆ ಮನುಷ್ಯರು ಒಳ್ಳೆಯವರಾಗೋದಿಲ್ಲ ಅಲ್ಲ. ನೀನ್ ಈ ಯೋಚನೆನ ಪಕ್ಕಕ್ಕಿಡು. ಮೊದ್ಲಿಂದ ಮಿತ್ರನ್ನ ಲವ್ ಮಾಡಿದ್ದು ಮನೀಷಾನೇ ಅಲ್ವಾ? ಮನೀಷಾನೇ ಮಿತ್ರನ್ಗೆ ಹೆಂಡತಿಯಾಗಿ ಮನೇಲಿರ್ಬೇಕು. ಅದಿನ್ ನಡೆಯಲ್ಲ ಅಂತ ನನ್ನ ಅಭಿಪ್ರಾಯ ಮಾಮ್. ಅಂದ್ರೆ ಮನೆಯವ್ರಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಆಯ್ತಾ? ಇಷ್ಟೆಲ್ಲ ಆದ್ರೂ ಭಾಗ್ಯ ಈ ವಿಷಯನ ಯಾರಿಗೂ ಹೇಳಲಿಲ್ಲ. ಭಾಗ್ಯ, ಅರವಿಂದ್ ಅಕ್ಕನ ಮುಂದೆ ನಿನ್ನ ಕೆಟ್ಟಳಾಗ್ ಮಾಡೋದಕ್ಕೆ, ನಿನ್ನ ಎಲ್ರ ಮುಂದೆನು ಅವಮಾನ ಮಾಡೋಕ್ಕೆ ನನ್ಗೆ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರೂಫ್ ಸಿಕ್ಕಿದೆ. ಇನ್ನೋಡು ನಿನ್ ಕತೆ ಮುಗ್ದಂಗೆ.
ಇವರೇನು ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ? ರೀ, ಏನ್ರಿ ನಿಮ್ಮನ್ನೇ? ಏನು ಭಾಗ್ಯ? ಏನಾಯ್ತು, ಮಾತು ಕೂಡ ಕೇಳಿಸ್ಕೊಳ್ದೆ ಇರೋ ಅಷ್ಟು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬಿಡು. ಇಲ್ಲ, ಏನೋ ತುಂಬಾ ಯೋಚನೆ ಮಾಡ್ತಿದ್ದೀರಾ, ನಂಗೆ ಗೊತ್ತಾಗ್ತಿದೆ. ನಿಮ್ಮ ಮನಸ್ಸಲ್ಲಿರೋದು ಪ್ರಶ್ನೆ ಆದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಒಂದ್ ವೇಳೆ ಸಮಸ್ಯೆ ಆದ್ರೆ ನಾನು ಪರಿಹಾರ ಹೇಳ್ತೀನಿ. ನಂಗೇನೂ ಗೊತ್ತಾಗದೇ ಇದ್ರೆ ನಂಗೇನೂ ಗೊತ್ತಿಲ್ಲ ಅಂತ ಸುಮ್ಮನೆ ಇರ್ತೀನಿ. ಹೇಳ್ಬಾರ್ದಾ? ನೀನು ಒಂದೊಂದ್ಸಲ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಗೊತ್ತಾ? ಸರಿ ಸರಿ, ಮೊದಲು ವಿಷಯ ಏನು ಹೇಳಿ.